ओम शांति मुरलीय दिनांक ओं एंटू एर सविद इपत् मीठे बच्चे स्वीट बाप आया है तुम बच्चों को इस कड़वी दुनिया से निकाल स्वीट बनाने इसलिए बहुत बहुत स्वीट बनो ಮಧುರ ಮಕ್ಕಳೇ ಮಧುರ ತಂದೆ ಬಂದಿದ್ದರೆ ಮಕ್ಕಳಿಗೆ ಕಹಿಯಾದ ಪ್ರಪಂಚದಿಂದ ಹೊರಗೆ ತಗದು, ಮಧುರ ಪ್ರಪಂಚಕ್ಕೆ ಕರೆದುಕೊಂಡು ಹೋಗೋದಕ್ಕಾಗಿ ಆದ್ದರಿಂದ ನೀವು ಮಕ್ಕಳು ಬಹಳ ಮಧುರ ಆಗಬೇಕು ಸಿಹಿ ಆಗಬೇಕು ಪ್ರಶ್ನೆ अभी तुम बच्चों को पुरानी दुनिया से नफरत क्यों आई है मक्कड़िए हड़े प्रपंच मेले जिगुप से बंदी दे या के उत्तर क्योंकि यह दुनिया कुंभी पाक नर्क बन गई है इसमें सब कड़वे हैं कड़वा पतित को कहा जाता है सब विषय वैतरणी नदी में गोता खाते रहते हैं इसलिए तुम्हें अब इससे नफरत आती है ईगा ऐसे नहींक नर्कली प्रपंचने रौरव नर्क आगे ಇದರಲ್ಲಿ ಎಲ್ಲರೂ ಕಹಿಯಾಗಿದ್ದಾರೆ ಕಹಿ ಅಂದರೆ ಪತಿತ ಆಗುವುದು ಈ ವಿಷಯ ವೈತರಣಿ ನದಿಯಲ್ಲಿ ವಿಷಯ ವಿಕಾರಗಳಲ್ಲಿ ಮುಳುಗ್ತಾ ಇದ್ದಾರೆ ಇಸಲಿಯೇ ತುಮೆ ಅಬ್ ಇಸಸ್ಸೆ ನಫರತಾತಿ ಆದ್ದರಿಂದ ನಿಮಗೆ ಆ ವಿಕಾರಿ ಜೀವನದ ಮೇಲೆ ನರ್ಕದ ಮೇಲೆ ಜಿಗುಪ್ಸೆ ಬರಬೇಕು ಪ್ರಶ್ನ ಮನುಷ್ಯೋಂಕೆ ಏಕಹಿ ಪ್ರಶ್ನ ಮೇ ದೋ ಹೇ ವಹ ಕೌನ್ಸಾ ಪ್ರಶ್ನ ಔರ್ ಕೌನ್ಸಿ ಭೂಲೆ ಮನುಷ್ಯರ ಒಂದೇ ಪ್ರಶ್ನೆಯಲ್ಲಿ ಎರಡು ತಪ್ಪುಗಳಿವೆ ಆ ಪ್ರಶ್ನೆ ಯಾವುದು ಮತ್ತು ಆ ತಪ್ಪುಗಳು ಯಾವುವು उत्तर मनुष्य कहते मेरे मन को शांति कैसे हो इस समय पहली भूल मन शांत कैसे हो सकता जब तक वह शरीर से अलग न हो और दूसरी भूल जबकि कहते ईश्वर के सब रूप है परमात्मा सर्वव्यापी है ಫಿರ್ ಶಾಂತಿ ಕಿಸ್ಕೋಚಿ ಅವರ್ ಕಾನ್ ದೇ ಮನುಷ್ಯರು ಹೇಳ್ತಾರೆ ಮನಸ್ಸಿಗೆ ಶಾಂತಿ ಬೇಕು ಅಂತ ಆತ್ಮಕ್ಕೆ ಶಾಂತಿ ಬೇಕು ಅನ್ನೋದರ ಬದಲಾಗಿ ಮನಸ್ಸಿಗೆ ಶಾಂತಿ ಬೇಕು ಅಂತ ಕೇಳ್ತಾರೆ ಮನಸ್ಸಿಗೆ ಶಾಂತಿಯಾಗಲಿ ಆತ್ಮಕ್ಕೆ ಸಂಪೂರ್ಣ ಶಾಂತಿ ಸಿಗುವುದಾಗ್ಲಿ ದೇಹ ಬಿಟ್ಟ ನಂತರ ಸಿಗ್ತದೆ ದೇಹದಲ್ಲಿ ಇರೋವರೆಗೂ ನಾವು ಶಬ್ದ ಪ್ರಪಂಚದಲ್ಲಿ ಇರಬೇಕಾಗ್ತದೆ ಇನ್ನು ಎರಡನೇ ತಪ್ಪು ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದರೆ ಯಾರಿಗೆ ಶಾಂತಿ ಬೇಕು ಅದನ್ನು ಯಾರು ಎಲ್ಲರೂ ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಪರಮಾತ್ಮ ಶಾಂತಿಯ ಸಾಗರ ನಮ್ಮ ಮನಸ್ಸಿಗೆ ಶಾಂತಿ ಬೇಕು ಅಂತ ಯಾಕೆ ಕೇಳ್ತಾ ಇದ್ದಾರೆ ಒಂದು ವೇಳೆ ಆ ಶಾಂತಿ ಕೊಡೋದಾಗಿದ್ರೂ ಯಾರು ಕೊಡಬೇಕು ಈ ಥರ ಮನುಷ್ಯರ ಒಂದೇ ಪ್ರಶ್ನೆಯಲ್ಲಿ ಎರಡು ತಪ್ಪುಗಳಿವೆ ಓಂ ಶಾಂತಿ तुम बच्चे जानते हो शांति धाम से बाप आया है पूछते हैं किस विचार में बैठे हो जानते हो बाप स्वीट होम शांति धाम से आए हैं सुख धाम ले जाने मकड़ी के तड़दी दे नम तंदे शांति धाम बंद बंद केतरे ಮಕ್ಕಳೇ ಯಾವ ವಿಚಾರದಲ್ಲಿ ಕೊಡ್ತಿದ್ದೀರಿ ನಿಮಗೆ ಗೊತ್ತಿದೆ ನಮ್ಮ ತಂದೆ ಮಧುರವಾದ ಮನೆ ಶಾಂತಿಧಾಮದಿಂದ ಬಂದಿದ್ದರೆ ನಮ್ಮನ್ನು ಸುಖಧಾಮಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಅಬ್ ತುಮ್ ಸ್ವೀಟ್ ಹೋಮ್ ಕೋಹಿ ಯಾದ್ ಕರ್ರೆ ಹೋ ಯಾ ಅವ್ರು ಕುಚ್ಛ ಬಿ ಯಾದ ಆತ ರಾ ಯಹ ದುನಿಯಾ ಕೋಯಿ ಸ್ವೀಟ್ನಹಿ ಬಹುತ್ ಕಡವಿ ನೀವು ಆ ಮಧುರ ಮನೆಗೆ ಹೋಗೋರಿದ್ದೀರಿ ನಂತರ ಸುಖ ಧಾಮಕ್ಕೆ ಬರೋರಿದ್ದೀರಿ ಅಂದಾಗ ನೀವು ಆ ಮಧುರ ಮನೆಯನ್ನೇ ನೆನಪು ಮಾಡ್ತಾ ಇರಬೇಕು ಅದನ್ನೇ ನೆನಪು ಮಾಡ್ತಿದ್ದೀರಾ ಅಥವಾ ಬೇರೆ ಏನಾದರೂ ನೆನಪು ಮಾಡ್ತಿದಿರಿ ई प्रपंच अ तो संपूर्ण कहीं आगे विषद प्रपंच आगे कड़वी चीज दुख देने वाली होती है बच्चे जानते हैं हम स्वीट होम जाने वाले हैं हमारा बेहद का बाप बड़ा स्वीट है कहीं वस्तु मनुष्यन दुख आ ಸಿಹಿ ವಸ್ತುವಿನಿಂದ ಮನುಷ್ಯನಿಗೆ ಸುಖದ ಅನುಭವ ಆಗ್ತದೆ ಈಗ ನಿಮಗೆ ತಿಳಿದಿದೆ ನಾವೆಲ್ಲರೂ ಆ ಸಿಹಿಯಾದ ಮನೆಗೆ ಮಧುರವಾದ ಮನೆಗೆ ಹೋಗೋರಿದ್ದೇವೆ ಅದಕ್ಕಾಗಿ ನಮ್ಮ ತಂದೆ ಮಧುರಾತಿ ಮಧುರ ತಂದೆ ಬಂದಿದ್ದಾರೆ ಅವನು ಮಧುರ ಅವನ ಮನೇನೂ ಮಧುರ ಅವನು ಸ್ಥಾಪನೆ ಮಾಡುವ ರಾಜಧಾನಿಯು ಮಧುರ ರಾಜಧಾನಿ ಆಗಿರ್ತದೆ ಬಾಕಿ ಆರ್ ಜೋ ಭಿ ಬಾಪೇ ಇಸ್ ಸಮಯ ವಹ ಬಹುತ್ ಕಡವೆ ಪತಿ ಪತಿತ ಚೀಚಿಹೆ ಲೌಕಿಕದ ತಂದೆಗಳು ಈ ಸಮಯದಲ್ಲಿ ಪತಿತ ಆಗಿದ್ದರೆ ಕಹಿ ಆಗಿದ್ದಾರೆ ಕಿಸ್ಕಿ ಮತ ಪರ್ ಚಲನಾ ಚಲನಹೆ ಬೇಹದ್ಕಾ ಬಾಪ್ ಕಹತೆ ಬಚ್ಚೆ ಅಪ್ಪನೇ ಶಾಂತಿ ಕೋ ಫಿರ್ ಸುಖ ಕೋ ಧಾಮ್ಕೋ ಯಕರು ಈಗ ನಾವು ಯಾವ ತಂದೆಯ ಮತದಂತೆ ನಡಿಬೇಕು ಅದಕ್ಕೆ ಬಾಬಾ ಹೇಳ್ತಾರೆ ಶ್ರೀಮತದಂತೆ ನಡಿಬೇಕು ಶ್ರೀಮತ ಇದೆ ಶಾಂತಿಧಾಮ ಮತ್ತು ಸುಖ ಧಾಮವನ್ನು ನೆನಪು ಮಾಡಿರಿ ಅಂತ इस दुख धाम को भूल जाओ इनको बहुत कड़ा नाम दिया गया है कुंभी पाक नर्क जिसमें विषय वैतरणी नदी बहती बाप समझाते यह सारी दुनिया ही विषय वैतरणी नदी है ई दुख धाम वना मरीरी या के अंदर है ಈ ಪ್ರಪಂಚ ಇವತ್ತು ಕುಂಬಿ ಪಾಕ ನರ್ಕ ಆಗಿದೆ ವಿಷಯ ವೈತರಣಿ ನದಿಯಾಗಿದೆ ಈ ನರ್ಕದಲ್ಲಿ ಎಲ್ಲರೂ ದುಃಖಿಯಾಗಿದ್ದಾರೆ ಇಸಲಿಯೇ ಇನ್ಸೆ ನಫರ ತೋತೀ ಬಹುತ್ ಗಂದಿ ದುನಿಯಾ ಆದ್ದರಿಂದ ನಿಮಗೆ ಈ ಕೊಳಕಾದ ಪ್ರಪಂಚದ ಮೇಲೆ ತಿರಸ್ಕಾರ ಬರಬೇಕು जिगुप से बर बेकु इधु वलसाद प्रपंच इससे तो वैराग्य आना चाहिए जैसे संन्यासियों को वैराग्य आता है घर बार से समझते हैं स्त्री नागिन है घर में रहना गोया नर्क में रहना गोता खाना ಈ ಪ್ರಪಂಚದ ಮೇಲೆ ನಿಮಗೆ ವೈರಾಗ್ಯ ಬರಬೇಕು ಹೇಗೆ ಸನ್ಯಾಸಿಗಳಿಗೆ ವೈರಾಗ್ಯ ಬರ್ತದೆ ಮನೆ ಬಿಟ್ಟು ಹೆಂಡತಿ ಬಿಟ್ಟು ಕಾಡಿಗೆ ಹೋಗ್ತಾರೆ ಹೆಂಡತಿ ಅಂದರೆ ಸರ್ಪಿಣಿ ಅಂತ ತಿಳ್ಕೊಳ್ತಾರೆ ಮನೆ ಅಂದರೆ ನರ್ಕ ಅಂತ ತಿಳ್ಕೊತಾರೆ ಮನೆಯಲ್ಲಿ ಇರುವುದು ಅಂದರೆ ನರ್ಕದಲ್ಲಿ ಮುಳುಗುವುದು ಎಂದು ತಿಳಿದು छोड़ जाते मन परिवार बिटूर यूं तो दोनों ही नरक के द्वारे, उनको घर में अच्छा नहीं लगता तो जंगल में चले जाते नार सर्पिणी अंतर वास्तविकवा बाबा हेतर गंडी इबर सर्प आगे ಪುರುಷ ಸರ್ಪ ಆಗಿದನೇ ಸ್ತ್ರೀ ಸರ್ಪಿಣಿಯಾಗಿದ್ದಾಳೆ ಇಬ್ಬರೂ ನರ್ಕದ ದ್ವಾರಗಳು ಆದರೆ ಪುರುಷರು ಮಾತ್ರ ಮನೆ ಬಿಟ್ಟು ಕಾಡಿಗೆ ಹೋಗಿಬಿಡ್ತಾರೆ ಯಾವಾಗ ಪರಿವಾರದ ಮೇಲೆ ವೈರಾಗ್ಯ ಬರ್ತದೆ ಆಗ ಕಾಡಿಗೆ ಹೋಗಿಬಿಡ್ತಾರೆ ಮಹಿಳೆಯರು ಹೋಗೋದಿಲ್ಲ ಹೋಗೋದಕ್ಕೆ ನಮ್ಮ ಸಮಾಜದಲ್ಲಿ ಅವಕಾಶನೂ ಇರಲಿಲ್ಲ ಮಹಿಳೆಯರು ಮನೆಯಲ್ಲಿ ಇದ್ದು ಮಕ್ಕಳ ಸಂಭಾಲನೆಯನ್ನು ಮಾಡ್ತಾರೆ ಅಬ್ ತುಂಬ ಘರ್ಬಾರ್ ಚೋಡ್ತೆ ನಹಿ ರಾತೆ ಜ್ಞಾನಸೇ ಸಮಜ್ತೆ ಹೋ ಕಿ ಯಹ ವಿಷಯ ವೈತರಣಿ ನದಿ ಈಗ ತಂದೆಯ ಮಕ್ಕಳಾದಂಥವರು ಮನೆ ಸಂಸಾರ ಬಿಟ್ಟು ಹೋಗೋದಿಲ್ಲ ಮನೆಯಲ್ಲಿಯೇ ಇರ್ತೀರಿ ಆದರೆ ಜ್ಞಾನದಿಂದ ತಿಳ್ಕೊಂಡಿದ್ದೀರಿ ಇದು ವಿಷಯ ವೈತರಣಿ ನದಿಯಾಗಿದೆ ಅಂತ ಅಭಿ ಚೋಂಕು ಬಾಪ್ ಶಾಂತಿಧಾಮ್ ಲೇಚಲೆಂಗಿ ಮಹಾಸೆ ತುಮ್ಕೋ ಕ್ಷೀರ ಸಾಗರ ಮೇ ಬೇಜದೆ ಈಗ ಬಾಬಾ ಮಕ್ಕಳನ್ನು ಶಾಂತಿಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ನಿಮ್ಮನ್ನ ಕ್ಷೀರಸಾಗರಕ್ಕೆ ಅndರೆ ಸುಖधामಕ್ಕೆ ಕಳಿಸಿಬಿಡತಾರೆ ಈ ದುನಿಯಾ سے ವೈರಾಗ್ಯ ದಿಲاتے کیونکہ ಈ ದುನಿಯಾ میں ಶಾಂತಿ نہیں ہے सब मनुष्य मात्र शांति के लिए कितना माथा मारते रहते ಈ ಪ್ರಪಂಚದಲ್ಲಿ ಸ್ವಲ್ಪನೋ ಶಾಂತಿ ಇಲ್ಲ ಸುಖ ಇಲ್ಲ ಅದಕ್ಕಾಗಿ ಬಾಬಾ ಹೇಳ್ತಾರೆ ಈ ಪ್ರಪಂಚದ ಮೇಲೆ ನಿಮಗೆ ವೈರಾಗ್ಯ ಬರಬೇಕು ಇವತ್ತು ಮನುಷ್ಯರು ಶಾಂತಿಗಾಗಿ ಎಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಸನ್ಯಾಸಿ ಬಿ ಆಯೇಗೆ ಕಹಿಂಗೆ ಮನ್ಕೋ ಶಾಂತಿ ಚಾಯಿ ಅರ್ಥಾತ್ ಮುಕ್ತಿ ಧಾಮ್ ಜಾನಾ ಚಾಹತೆ ಪ್ರಶ್ನ ಹೀ ಕೆಸ ಪೂಚತೇ ಮನತೋ ಶಾಂತ ಹೋ ನಹಿ ಸಕ್ತ ಜಪ್ತಕ್ ಆತ್ಮ ಶರೀರ್ ಸೇ ಅಲಗ್ ನೌ ನಿಮ್ಮ ಹತ್ತಿರ ಅನೇಕ ಸನ್ಯಾಸಿಗಳು ಸಹ ಮುಂದೆ ಬರೋರಿದ್ದಾರೆ ಬಂದು ಕೇಳ್ತಾರೆ ನಮಗೆ ಶಾಂತಿ ಬೇಕು ಮನಸ್ಸಿಗೆ ಶಾಂತಿ ಬೇಕು ಅಂತ ಬಾಬಾ ಹೇಳ್ತಾರೆ ದೇಹದಿಂದ ಆತ್ಮ ಬೇರೆ ಆಗೋ ತನಕ मनसीना शांति आत्मदा संपूर्ण शांति सिगो प्रश्न ही कैसा पूछते मन तो शांत हो नहीं सकता दूसरा कहते ईश्वर सर्वव्यापी हम सब ईश्वर के रूपये फिर यह प्रश्न क्यों ईश्वर को शांति क्यों चाहिए मत में ಹೇಳ್ತಾರೆ ಈಶ್ವರ ಸರ್ವವ್ಯಾಪಿ ನಾವೆಲ್ಲರೂ ಈಶ್ವರನ ರೂಪಗಳು ಹಾಗೆ ಒಂದು ವೇಳೆ ಈಶ್ವರ ಸರ್ವವ್ಯಾಪಿಯಾಗಿದ್ದರೆ ಆ ಈಶ್ವರನಿಗೆ ಶಾಂತಿ ಬೇಕೇನು ಬಾಪ್ ಶಾಂತಿ ತೋ ತುಮಾರೆ ಗಲೇಕ ಹಾರೆ ಆದರೆ ಬಾಬಾ ಹೇಳ್ತಾರೆ ನಾನು ಸರ್ವವ್ಯಾಪಿ ಅಲ್ಲ ನೀವೆಲ್ಲರೂ ನನ್ನ ಮಕ್ಕಳು ಆತ್ಮರು ನಿಮ್ಮ ಸ್ವಧರ್ಮನೇ ಶಾಂತಿಯಾಗಿದೆ ಶಾಂತಿಯೇ ನಿಮ್ಮ ಕೊರಳಿನ ಹಾರ ಆಗಿದೆ ತುಮ್ಕಹತೆ ಹೋ ಹಮ್ಕೋ ಶಾಂತಿ ಚಾಯಿ ಬತ್ತಾವೋ ಹಮ್ ಹಮ್ಕೋನ್ ಯಾರೇ ಬಂದು ನಮಗೆ ಶಾಂತಿ ಬೇಕು ಅಂತ ಕೇಳಿದಾಗ ಮೊದಲು ಅವರಿಗೆ ಪ್ರಶ್ನೆ ಹಾಕ್ರಿ ನೀವ್ಯಾರು ಆತ್ಮ ಅಪ್ನೆ ಸ್ವಧರ್ಮ ಅವ್ರ ನಿವಾಸ ಸ್ಥಾನ ಕೋ ಭೂಲ್ಗಿ ಬಾಪ ಕಹತೆ ತುಮ್ ಆತ್ಮ ಶಾಂತ ಸ್ವರೂಪ ಹೋ ಶಾಂತಿ ದೇಶ ಕಿ ರಹನೆ ಹೋ ನಂತರ ಆತ್ಮದ ಪರಿಚಯ ಕೊಡಿ ಆತ್ಮನ ಸ್ವಧರ್ಮನೇ ಆಗಿದೆ ಅಂತ ತಿಳಿಸಿರಿ ಈಗ ಆತ್ಮ ತನ್ನ ಸ್ವಧರ್ಮ ಮತ್ತು ನಿವಾಸ ಸ್ಥಾನವನ್ನು ಮರ್ತಿದೆ ಬಾಬಾ ಹೇಳ್ತಾರೆ ನೀವೇ ಶಾಂತ ಸ್ವರೂಪ ಆತ್ಮರು ನಿಮ್ಮ ಮನೆ ಶಾಂತಿಯ ದೇಶ ಶಾಂತಿ ಧಾಮ ತುಮ್ ಅಪ್ನೆ ಸ್ವೀಟ್ ಹೋಮ್ ಅವ್ರ ಸ್ವೀಟ್ ಫಾದರ್ ಕೋ ಗೈ ಜನರಿಗೆ ತಿಳಿಸಿ ನೀವು ನಿಮ್ಮ ಮಧುರ ಮನೆಯನ್ನು ಮತ್ತು ಮಧುರ ತಂದೆಯನ್ನು मर्तरी भारत सुखधाम था, अब दुख धाम फिर आकर बाप सुखधाम बनाते हैं। भारत सुखधाम तो दुख धाम आगे मत तंदे बंदो सुख धाम स्थापने उस बाप की महिमा है पतित पावन ज्ञान का सागर पावन बनाते हैं ज्ञान से ज्ञान का वह सागर है इसलिए उन्हें पुकारते हैं इससे सिद्ध है यहाँ ज्ञान नहीं है जब ज्ञान सागर आए उससे ज्ञान नदियाँ निकले तब ज्ञान स्नान करे ಆ ತಂದೆಯ ಮಹಿಮೆ ಆಗಿದೆ ಪತಿತ ಪಾವನ ಸಾಗರ ಅಂತ ಆ ಸಾಗರ ತಂದೆ ಜ್ಞಾನದಿಂದ ಆತ್ಮರನ್ನ ಪಾವನ ಮಾಡ್ತಾರೆ ಭಕ್ತರು ಅವನಿಗೆ ಕರೀತಾ ಇದ್ದಾರೆ ನಮಗೆ ಜ್ಞಾನದಿಂದ ಪಾವನ ಮಾಡು ಅಂತ ಅಂದರೆ ಅರ್ಥ ಆಗ್ತದೆ ತಂದೆ ಬರೋವರಿಗೂ ಈ ಪ್ರಪಂಚದಲ್ಲಿ ಯಾರಿಗೂ ಸಹ ಈ ಆತ್ಮ ಪರಮಾತ್ಮ ಸೃಷ್ಟಿಯ ಸತ್ಯ ಜ್ಞಾನ ಇರೋದಿಲ್ಲ ಅವನೇ ಬಂದು ಜ್ಞಾನ ಹೇಳ್ತಾನೆ ಅವನಿಂದ ಜ್ಞಾನ ನದಿಗಳು ಉದ್ಭವ ಆಗ್ತಾರೆ ಹುಟ್ಕೊಳ್ತಾರೆ ಆ ಜ್ಞಾನ ನದಿಗಳಲ್ಲಿ ಸ್ನಾನ ಮಾಡಿದಾಗ ಆತ್ಮರು ಪಾವನ ಆಗ್ತಾರೆ ಜ್ಞಾನಸಾಗರ್ ಏಕ ಪರಮಾತ್ಮ ಕೋ ಕಹಜಾತ ವಹ ಜ್ ಆಯೇ ಬಚ್ಚೆ ಪೈದಾ ಕರೆ ತಬ್ ಜ್ಞಾನ ಮಿಲೆ ಔರ್ ಸದ್ಗತಿ ಹೋ ಜ್ಞಾನಸಾಗರ ಪರಮಾತ್ಮ ಬಂದು ಜ್ಞಾನದಿಂದ ಮಕ್ಕಳನ್ನ ರಚನೆ ಮಾಡಬೇಕು ಎಲ್ಲರಿಗೂ ಜ್ಞಾನ ಕೊಡಬೇಕು ಆಗ ಆ ಜ್ಞಾನದಿಂದಲೇ ಆತ್ಮರಿಗೆ ಸದ್ಗತಿಯ ಪ್ರಾಪ್ತಿಯಾಗ್ತದೆ ಹಂ ಹಂಪಲೆ ಪೂಜ್ಯ ಥೇ ಆ ಪೂಜಾರಿ ಬನೇ ಫಿರ್ಸೆ ಪೂಜ್ಯ ಬನ್ ಬಂದ್ರಹೇ ನಾವು ಮೊದಲು ಪೂಜ್ಯರಾಗಿದ್ವಿ ರಾವಣ ರಾಜ್ಯದಲ್ಲಿ ಪೂಜಾರಿಗಳಾದ್ವಿ ಮತ್ತೆ ಈಗ ಪೂಜ್ಯ ಆಗ್ತಾ ಇದ್ದೇವೆ ಪವಿತ್ರಕ್ಕೋ ಪೂಜ್ಯ ಪತೀತಕ್ಕೋ पूजारी कहा जाता है पवित्र पवित्रिगे पूजर पतितरी पूजारी अंत है सन्यासियों को फूल चढ़ाते माथा टेकते समझते वह पावन है हम पतित है इस दुनिया में पावन कोई है नहीं हो नहीं सकता ಸನ್ಯಾಸಿಗಳಿಗೆ ಭಕ್ತರು ಹೋಗಿ ಪೂಜೆ ಮಾಡ್ತಾರೆ ಹೂಗಳನ್ನು ಅರ್ಪಿಸ್ತಾರೆ ತಿಳ್ಕೊತಾರೆ ಸನ್ಯಾಸಿಗಳು ಇದ್ದರೆ ನಾವು ಪತಿತರಾಗಿದ್ದೇವೆ ಆದರೆ ಬಾಬಾ ಹೇಳ್ತಾರೆ ಈ ಪತಿತ ಪ್ರಪಂಚದಲ್ಲಿ ಒಬ್ಬರೂ ಸಹ ಸಂಪೂರ್ಣ ಪವಿತ್ರ ಇಲ್ಲ ಅಂತೇಳಿ ಯ ವಿಷಯ ವೈತರಣಿ ನದಿಯೇ ಕ್ಷೀರಸಾಗರ್ ವಿಷ್ಣುಪುರಿ ಕೋ ಕಹ ಜಾತ ತುಮ್ ರಾಜ್ಯ ಕರ್ತೆ ಈ ಕಲಿಯುಗದ ಪ್ರಪಂಚಕ್ಕೆ ವಿಷಯ ವೈತರಣಿ ನದಿ ಅಂತ ಹೇಳಲಾಗ್ತದೆ ವಿಷಯ ಸಾಗರ ಅಂತ ಹೇಳಲಾಗ್ತದೆ ಮುಂದೆ ಬರುವಂಥ ವಿಷ್ಣುಪುರಿಗೆ ಕ್ಷೀರಸಾಗರ ಅಂತ ಹೇಳಲಾಗ್ತದೆ ಬಾಪ್ಕಹತೆ ಅಪ್ನೆ ಕೋ ಆತ್ಮ ಸಂಜೋ ಸ್ವೀಟ್ ಹೋಮ್ಕೋ ಯಾದ್ಕರು ಆ ಕ್ಷೀರಸಾಗರಕ್ಕೆ ಹೋಗುವುದಕ್ಕಾಗಿ ಬಾಬಾ ಒಂದೇ ಸಹಜವಾದ ಉಪಾಯ ಹೇಳಿಕೊಡ್ತಾರೆ ಮಕ್ಕಳೇ ನಿಮಗೆ ನೀವು ಆತ್ಮ ಎಂದು ತಿಳಿಯಿರಿ ಮಧುರವಾದ ಮನೆಯನ್ನು ನೆನಪು ಮಾಡಿರಿ ಕರ್ಮತೋ ಕರ್ನಾಹೀ ಪುರುಷೋಂಕೋ ದಂಧಾ ಧೋರಿ माताओं को घर संभालना पड़ता है तुम भूल जाते हो इसलिए अमृत वेले का टाइम बहुत अच्छा है उस समय याद करो सबसे अच्छा समय है अमृत वेले का जबकि दोनों फ्री हैं यूँ तो शाम को भी समय मिलता है ಪರಂತು ಸಮಜೋ ಉಸ್ ಸಮಯ ಕೋಯಿ ಥಕೆ ರಹತೆ ಹೇ ತೋ भल आराम करो ಸವೆರೆ उठकर याद करो ಹೇಳ್ತಾರೆ ಕರ್ಮ ಅಂತೂ ಎಲ್ಲರೂ ಮಾಡಲೇಬೇಕು ಪುರುಷರು ಉದ್ಯೋಗ ನೌಕರಿ ವ್ಯಾಪಾರ ಮಾಡಬೇಕು ಮಾತೆಯರು ಮನೆಯ ಸಂಭಾಲನೆ ಮಾಡಬೇಕು ಆ ಕರ್ತವ್ಯದಲ್ಲಿ ತೊಡಗಿದಾಗ ನೀವು ತಂದೆಯನ್ನೂ ಮರಿತೀರಿ ಮನೆಯನ್ನೂ ಮರಿತೀರಿ ರಾಜಧಾನಿಯನ್ನೂ ಮರಿತೀರಿ ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಮೃತ ವೇಳೆಯಲ್ಲಿ ಎದ್ದು ನೆನಪು ಮಾಡಿರಿ ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ ಆ ಸಮಯದಲ್ಲಿ ಸತಿ ಪತಿ ಇಬ್ಬರೂ ಫ್ರೀ ಆಗಿ ಇರ್ತೀರಿ ಹೆಣ್ಮಕ್ಕಳು ಮತ್ತು ಪುರುಷರು ಇಬ್ಬರೂ ಫ್ರೀಯಾಗಿ ಇರ್ತೀರಿ ಇಲ್ಲ ಹೋದರೆ ಸಂಜೆಯ ಸಮಯದಲ್ಲಿ ಮುಸ್ಸಂಜೆಯಲ್ಲೂ ಸಹ ನೀವು ತಂದೆಯನ್ನು ನೆನಪು ಮಾಡಬಹುದು ಆದರೆ ಒಮ್ಮೊಮ್ಮೆ ಸಂಜೆಯ ಸಮಯದಲ್ಲಿ ನೀವು ಸುಸ್ತಾಗಿರ್ತೀರಿ ಆಗ ಬಲೆ ನೀವು ವಿಶ್ರಾಂತಿ ತಗೊಳ್ಳಿ ಮತ್ತೆ ಬೆಳಗ್ಗೆ ಬೆಳಗ್ಗೆ ಎದ್ದು ಬಾಬೋರನ್ನ ನೆನಪು ಮಾಡಿರಿ हम आत्माओं को बाप ले जाने चौरासी का पार्ट पूरा हुआ ऐसे ख्यालात करने चाहिए। तुम्हारा सबसे अच्छा कमाई का समय सवेरे का है अभी की कमाई सत्य युग में काम आती बाढ़ तरे नाव आत्मरन्ना ना करकोण हो कागी ತಂದೆ ಬಂದಿದ್ದಾರೆ ಈಗ ನಮ್ಮ ಪಾತ್ರ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಮುಗಿಲಿಕ್ಕೆ ಬಂದಿದೆ ಈ ಥರ ನಿಮ್ಮ ಜೊತೆಗೆ ನೀವೇ ಮಾತಾಡ್ಕೊಳ್ಳ್ರಿ ವಿಚಾರ ಮಾಡ್ರಿ ಅಮೃತ ವೇಳೆಯ ಸಮಯ ಸಂಪಾದನೆ ಮಾಡಿಕೊಳ್ಳೋದಕ್ಕಾಗಿಯೇ ಇರುವ ವಿಶೇಷ ಸಮಯ ಆಗಿದೆ ಈ ಸಂಗಮ ಯುಗದಲ್ಲಿ ನೀವು ಏನನ್ನ ಜಮಾ ಮಾಡಿಕೊಳ್ತೀರಿ ಅದು ಇಡೀ ಕಲ್ಪಕ್ಕೂ ನಿಮ್ಮ ಕೆಲಸಕ್ಕೆ ಬರ್ತದೆ ಮಹಾಧನ್ ಕಿ ಕೋಯಿ ತಕ್ಲೀಫ್ ನೈ ಕೋಯ್ ಫಿಕ್ರಾತ್ ನೈ ಬಾಪ್ ಐಸಿ ಝೋಲಿ ಬರ್ದೇತೇ ಜೋಫಿರ್ ಕಮಾಯಿ ಕೇಲೇ ಫಿಕರ್ ನಾತ ಸತ್ಯಯುಗದಲ್ಲಿ ನಿಮಗೆ ಹಣ ಗಳಿಸುವ ಚಿಂತೆ ಇರೋದಿಲ್ಲ ತಂದೆ ನಿಮ್ಮನ್ನು ಆ ರೀತಿಯಲ್ಲಿ ಭರ್ಪೂರ್ ಮಾಡಿಬಿಡ್ತಾರೆ ನಿಮ್ಮ ಜೋಳಿಗೆಯನ್ನು ಇಪ್ಪತ್ತೊಂದು ಜನ್ಮಕ್ಕಾಗಿ ಭರ್ತಿ ಮಾಡ್ತಾರೆ ಯಹ ಮನುಷ್ಯೋಂಕೋ ಕಮಾಯಿ ಕಿ ಕತ್ತಿ ಫಿಕ್ರಾತ್ ರೀ ಬಾಬಾ ಎಕ್ಕೀಸ್ ಜನ್ಮೋಂ ಲೇ ಫಿಕ್ರಾತ್ ಸೆ ಚುಡಾ ದೇತೇ ಈಗಿನ ಜನರಿಗೆ ಹಣ ಗಳಿಸುವುದರ ಬಗ್ಗೆ ಎಷ್ಟೊಂದು ಚಿಂತೆ ಇರ್ತದೆ ಆದರೆ ಬಾಬಾ ನಿಮ್ಮ ಆ ಚಿಂತೆಯನ್ನು ಇಪ್ಪತ್ತೊಂದು ಜನ್ಮಕ್ಕಾಗಿ ಬಿಡಿಸಿಬಿಡ್ತಾರೆ ಆದ್ದರಿಂದ ನೀವು ಸವೆರೆ ಸವೆರೆ ಊಟಕರ್ ಐಸೆ ಅಪ್ನೆಸೆ ಕರು ಕಿ ಹಮ್ ಆತ್ಮಾಯಿ ಪರಮಧಾಮಕ್ಕೆ ನಿವಾಸಿ ಬಾಬಾ ಕೆ ಬಚ್ಚೆ ಪಹಲೆ ಸ್ವರ್ಗಮೇ ಆಯೆಂಗೇ ಬಾಪ್ ಸೇ ವರ್ಷಾ ಲೇಂಗೇ ಬಾಪ ಕಹತೆ ಫಿರ್ ಪಾಂಚ ಹಜಾರ ವರ್ಷ ಜೈಸೆ ತುಮ್ ಮಾಲಾ ಮಾಲ್ ಥೆ ಸ್ವರ್ಗ ಮೇ ಐಸೆ ಫಿರ್ಸೆ ಮಾಲಾಮ ಬನೆಗೆ ಮೊದಲು ನೀವು ಸ್ವರ್ಗದಲ್ಲಿ ಇದ್ದರೆ ತಂದೆಯಿಂದ ನಿಮಗೆ ಆಸ್ತಿ ಸಿಕ್ಕಿತ್ತು ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನಃ ಇದೇ ಥರ ನೀವು ಸ್ವರ್ಗದ ಮಾಲೀಕ ಆಗೋರಿದ್ದೀರಿ ಅಬ್ ತೋ ನರ್ಕ ದುಃಖಧಾಮಹೇ ಏಕಹಿ ಬಾಪ ಸರ್ವಕ ಸದ್ಗತಿ ದಾತ ಬಂತ ಈಗಂತೂ ಭಾರತ ನರ್ಕ ಆಗಿದೆ ದುಃಖಧಾಮ ಆಗಿದೆ ಈ ಸಮಯದಲ್ಲಿ ತಂದೆನೇ ಬಂದು ಸರ್ವರಿಗೂ ಸದ್ಗತಿಯನ್ನು ಕೊಡ್ತಾರೆ ಸರ್ವರ ಸದ್ಗತಿ ದಾತ ಶಿವಬಾಬಾ ಒಬ್ಬರೇ ಆಗಿದ್ದಾರೆ ಏಕದೋಕೋ ಯಾದ ದಿಲಾನಿ ಚಾಯ್ ಈ ಮಾತುಗಳನ್ನು ನೀವು ನೆನಪಿಟ್ಕೋಬೇಕು ಪರಸ್ಪರರಿಗೆ ನೆನಪು ಮಾಡಿಕೊಡಬೇಕು ದೇಖೋ ಹರೇಕ್ ಲೌಕಿಕ ಬಾಪ ಭಿ ಬಚ್ಚೋಕಾ ಸರ್ವೆಂಟ್ ಬಂತೆ ವಿಕಾರ ಮೇ ಜಾಕರ್ ಬಚ್ಚೆ ಪೈದಾ ಕರ್ತೆ ಉನೋಂಕಿ ಸಂಭಾಲ್ ಫಿರ್ ಉನೋಂಕೋ ನರ್ಕಮೇ ಢಕೇಲ್ದೇತೆ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಲೌಕಿಕ ತಂದೆಯೂ ಸಹ ಲೌಕಿಕ ಮಕ್ಕಳ ಸೇವಕ ಆಗಿರ್ತಾರೆ ವಿಕಾರದಲ್ಲಿ ಹೋಗಿ ಮಕ್ಕಳನ್ನು ಹುಟ್ಟಿಸ್ತಾರೆ ಅವರ ಸಂಭಾಲನೆ ಮಾಡ್ತಾರೆ ಮತ್ತೆ ಮದುವೆ ಮಾಡಿ ಅವರನ್ನು ನರ್ಕದಲ್ಲಿ ತಳ್ಳಿಬಿಡ್ತಾರೆ जब वे विषय वैतरणी में गोन्ते खाने लगते हैं तो इसमें बाप बहुत खुश होते हैं यु विषय विकार मुड़कता होता है आग तंदे तईग अस्टे खुशी आगते तो भोले हुए ना, यह पारलौकिक बाप भी भोला है बच्चों का सर्वेंट है। ವಹ ಲೌಕಿಕ ಬಾಪ ಬಚ್ಚೋಕೋ ನರ್ಕಮೇ ಡಾಲ್ದೇತೆ ಯಹ ಶಾಂತಿಧಾಮ್ ಸ್ವರ್ಗಮೇಲೆ ಜಾತೆ ಲೌಕಿಕದ ತಂದೆ ತಾಯಿಗಳು ಅವರು ಎಂತಹ ಮುಗ್ಧರು ಅಥವಾ ಮೂರ್ಖರು ಮಕ್ಕಳನ್ನ ವಿಷಯ ವಿಕಾರದಲ್ಲಿ ತಳ್ಳಿ ಆ ವಿಷಯ ವಿಕಾರದಲ್ಲಿ ಮಕ್ಕಳು ಮುಳುಗ್ತಾ ಇದ್ದರೆ ಅದನ್ನೇ ನೋಡಿ ಖುಷಿ ಆದರೆ ಇಲ್ಲಿ ಪಾರಲೌಕಿಕ ತಂದೆ ಇವನೂ ಸೇವಕನೇ ಆದರೆ ಇವನು ಮಕ್ಕಳ ಸೇವೆ ಮಾಡಿ ಮಕ್ಕಳನ್ನು ನರ್ಕದಿಂದ ಸ್ವರ್ಗಕ್ಕೆ ಕರ್ಕೊಂಡೋಗ್ತಾರೆ ಕಿತನ ಭೋಲಾ ಹೇ ಮೆಹನತ್ ಕರ್ತೇ ಹೇನ ಅಪ್ನಾ ಪರಮ ಛೋಡ್ ಆಯೇ ಹೇ ಪಾರಲೌಕಿಕ ತಂದೆಯಾದಂತಹ ಶುಭಾಬ್ ಸಹ ಮಕ್ಕಳ ಸಲುವಾಗಿ ಎಷ್ಟೊಂದು ಪರಿಶ್ರಮ ಪಡ್ತಾರೆ ಎಷ್ಟೊಂದು ಮುಗ್ಧನಾಥ ಆಗಿದ್ದಾರೆ ತಮ್ಮ ಪರಮಧಾಮ ಮನೆಯನ್ನು ಬಿಟ್ಟು ಮಕ್ಕಳ ಉದ್ಧಾರಕ್ಕಾಗಿ ಈ ಸೃಷ್ಟಿಗೆ ಬರ್ತಾರೆ ದೇಹತೆ ಹೇ ಆತ್ಮಾ ಉಂಕಿ ಕಿತನಿ ದುರ್ಗತಿ ಹೋಗೈ ಮೇರೆ ಕೋ ಗಾಲಿ ದೇತೆ ಮುಜೆ ಜಾನ್ತೇ ನೀ ಬಾಬಾ ನೋಡ್ತಾರೆ ಆತ್ಮರೆಲ್ಲರೂ ದುರ್ಗತಿಗೆ ಬಂದ್ಬಿಟ್ಟಿದ್ದಾರೆ ನನಗೆ ಬೈತಾ ಇದ್ದಾರೆ ನನ್ನನ್ನು ಮರ್ತಿದ್ದಾರೆ ಪಾಪದಲ್ಲಿ ಮುಳುಗಿದ್ದಾರೆ ಅಂತ ನೋಡಿದಾಗ ತಂದೆಗೆ ಮಕ್ಕಳ ಮೇಲೆ ಕರುಣೆ ಬಂದು ಆ ಪರಮಧಾಮದಿಂದ ಈ ಸಾಕಾರ ಲೋಕಕ್ಕೆ ಬಂದ್ಬಿಡ್ತಾರೆ ಮೇರೆ ರಥಕೋಬಿ ಗಾಲಿದೇತೆ कितने झूठे कलंक लगा दिए तुम्हारे पर भी कलंक लगाते श्री कृष्ण पर भी कलंक लगाते परंतु कृष्ण जब गोरा है तब कोई कलंक नहीं लग सकता जब सावरा बनता है तब कलंक लगता है जो गोरा था वही सावरा बनता है गोरे पर तो कलंक लग ना सके ಆತ್ಮ ಪವಿತ್ರ ಸೇ ಜಬ್ ಅಪವಿತ್ರ ಬಂತೀಹೇ ತಬ್ ಗಾಲಿ ಖಾತಿ ಯಹ ಡ್ರಾಮಾ ಬನ ಹೂವಾ ಹೇ ಬಾಬಾ ಹೇಳ್ತಾರೆ ಭಾರತೀಯರು ನನ್ನನ್ನು ಸಾಕಷ್ಟು ಗ್ಲಾನಿ ಮಾಡಿದ್ದಾರೆ ನನ್ನ ರಥ ಆಗಿರುವಂಥ ಬ್ರಹ್ಮ ತಂದೆಗೂ ಸಾಕಷ್ಟು ಗ್ಲಾನಿ ಮಾಡಿದ್ದಾರೆ ಶ್ರೀಕೃಷ್ಣನ ಮೇಲೇನೋ ಸಾಕಷ್ಟು ಕಳಂಕಗಳನ್ನು ಹೊರಿಸಿದ್ದಾರೆ ಆದರೆ ಸತ್ಯಯುಗದ ಶ್ರೀಕೃಷ್ಣನಿಗೆ ಆ ಯುಗದಲ್ಲಿ ಬೈಯುವಂಥವರು ಗ್ಲಾನಿ ಮಾಡುವಂಥವರು ಯಾರೂ ಇರೋದಿಲ್ಲ ಕೃಷ್ಣ ಯಾವಾಗ ದ್ವಾಪರ ಯುಗದಿಂದ ಕಪ್ಪಾಗ್ತಾನೆ ಪತಿತ ಆಗ್ತಾನೆ ಆಗ ಮನುಷ್ಯರು ಅವನ ಮೇಲೇನೋ ಕಳಂಕ ಹೊರಿಸ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಮನುಷ್ಯ ಬಿಚಾರೆ ಕೂಚ ಸಮಜನಹಿ ಸತ್ತೆ ಮುಂಜತೆ ಪತಾನಹಿ ಯಹ ಕಿಸ್ ಪ್ರಕಾರಕ ಜ್ಞಾನಹಿ ಶಾಸ್ತ್ರೋಮೇತೋ ಯಹ ಹೇನಿ ಮನುಷ್ಯರಿಗಂತೋ ಏನೂ ಗೊತ್ತಾಗ್ತಾನೇ ಇಲ್ಲ ಬಹಳ ಗೊಂದಲಕ್ಕೆ ಒಳಗಾಗಿದ್ದಾರೆ ಜ್ಞಾನ ಕೇಳಿದ್ರೂ ಅರ್ಥನೇ ಆಗೋದಿಲ್ಲ ಇದು ಎಂಥ ಜ್ಞಾನ ಅಂತ ಆಶ್ಚರ್ಯಪಡ್ತಾರೆ या केंद्रे, बाबा हेड़ा ज्ञान यव शास्त्रू इला यह भूल गए कि शिवशक्ति भारत माता उनकी सेना ने क्या किया था जगत अम्बा को शिवशक्ति कहते हैं ना? उनके मंदिर भी बने हुए दिलवाड़ा मंदिर भी दिल लेने वाला तो ಏಕಶಿವಾಬಾ ಹೂವಾ ಬ್ರಹ್ಮಾ ಭೀ ಹೇ ಫಿರ್ ಜಗತ್ ಔರ್ ತುಮ್ ಕುಮಾರಿಯಾ ಭೀ ಹೂ ಮಹಾರಥಿ ಭೀ ಹೂ ಬಹು ತುಮ್ ಪ್ರಾಕ್ಟಿಕಲ್ ಮೇ ಹು ಜನರಿಗೆ ಗೊತ್ತೇ ಇಲ್ಲ ಶಿವಶಕ್ತಿಯರು ಯಾವ ರೀತಿಯಲ್ಲಿ ಸೇವೆ ಮಾಡಿದ್ದಾರೆ ಅಂತ ಜಗತ್ತಂಬೆಗೆ ಶಿವಶಕ್ತಿ ಅಂತ ಹೇಳಲಾಗ್ತದೆ ಆ ಜಗದಂಬೆಯ ಮಂದಿರಗಳು ಅನೇಕ ಇವೆ ಜೊತೆಗೆ ದಿಲ್ವಾಡಾ ಮಂದಿರನೂ ಇದೆ ಅದು ಆ ಹೃದಯರಾಮ ತಂದೆಯ ನೆನಪಿನಾರ್ಥವಾಗಿ ಮತ್ತು ಅವನ ಜೊತೆಗೆ ಇರುವಂತಹ ಬ್ರಹ್ಮ ಬಾಬಾ ಜಗದಂಬಾ ಸರಸ್ವತಿ ಮತ್ತು ನೀವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರ ಸ್ಮಾರಕ ಆಗಿದೆ ನಿಮ್ಮೆಲ್ಲರ ನೆನಪಿನಾರ್ಥವಾಗಿ ತಯಾರಿಸಿದ ಮಂದಿರನೇ ದಿಲ್ವಾಡ ಮಂದಿರ ಆಗಿದೆ ಅಲ್ಲಿ ನಿಮ್ಮ ಜಡ ಮೂರ್ತಿಗಳಿವೆ ಇಲ್ಲಿ ಮಧುಬನದಲ್ಲಿ ನೀವು ಪ್ರತ್ಯಕ್ಷವಾಗಿ ಇದ್ದೀರಿ ತುಮ್ ಯಹ ಪ್ರಾಕ್ಟಿಕಲ್ ಮೇ ವಹ ತುಮಹಾರ ಜಡ ಯಾದಗಾರೆ ಯಹ ಜಡ ಯಾದಗಾರ್ ಹೋ ಹೋಜಾಯಂಗೆ ಪಿರ್ತುಮ್ ಸತ್ಯಯುಗಮೇ ಹೋಂಗಿ ವಹ ಯಹ ಯಾದ್ಗಾರ್ ಆದಿ ಹೋತೆ ನಹಿ ಯಾವಾಗ ಈ ಎಲ್ಲ ಜಡವಾದ ಮಂದಿರಗಳು ಸ್ಮಾರಕಗಳು ವಿನಾಶ ಆಗ್ತವೆ ಆಗ ನೀವೇ ಚೈತನ್ಯ ರೂಪದಲ್ಲಿ ಸ್ವರ್ಗದಲ್ಲಿ ಬರ್ತೀರಿ ಅಲ್ಲಿ ಈ ಮಂದಿರಗಳು ಸ್ಮಾರಕಗಳು ಇರೋದಿಲ್ಲ ಅಂತ ಹೇಳ್ತಾರೆ ಬಾ ತುಮ್ ಪಾಚ ಹಜಾರ ವರ್ಷ ಪಹಲೆ ಭಿ ಐಸೆ ಬೇ ಫಿರ್ ಭಕ್ತಿ ಮಾರ್ಗಮೆ ಮೇ ಪೂಜಾ ಕೆಲ ಯಾದಗಾರ ಬನ್ನೇ ಬ್ರಹ್ಮಾ ವಿಷ್ಣು ಶಂಕರ ಕೋಭಿ ತುಮ ಜಾನ ಗೋ ವಿಷ್ಣು ಸೋ ಬ್ರಹ್ಮಾ ಬ್ರಹ್ಮಾ ಸೋ ವಿಷ್ಣು ಚೌರಾಸಿ ಜನ್ಮ ಲಗ್ತೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸಹ ನಿಮ್ಮ ಸ್ಮಾರಕಗಳನ್ನು ಇದೇ ಥರ ಕಟ್ಟಿದ್ರು ನಿಮ್ಮನ್ನು ಪೂಜೆ ಮಾಡಿದರು ಮತ್ತೆ ಮುಂದಿನ ಕಲ್ಪದಲ್ಲಿ ಹೀಗೆ ಸ್ಮಾರಕಗಳು ರಚನೆ ಆಗ್ತವೆ ಪೂಜೆ ಮಾಡೋದಕ್ಕಾಗಿಯೇ ಮಂದಿರಗಳನ್ನು ಕಟ್ಟಿದ್ರು ಈಗ ನಿಮಗೆ ಬ್ರಹ್ಮ ವಿಷ್ಣು ಶಂಕರರ ಚರಿತ್ರೆನೂ ಗೊತ್ತಿದೆ ವಿಷ್ಣು ಸೋ ಬ್ರಹ್ಮ ಬ್ರಹ್ಮ ಸೋ ವಿಷ್ಣು ಹೇಗೆ ಆಗ್ತಾರೆ ಅಂತಲೂ ತಿಳಿದಿದೆ ಪರಮಾತ್ಮನ ಬಗ್ಗೆ विष्णु सो ब्रह्म आगली एमकु जन्म बे सो विष्णु आगली वंदे क्षण साकु अभी फिर तुम पुरुषार्थ करते हो फॉलो मम्मा बाबा को करना चाहिए बाप को और स्वीट होम को

ಯಹ ಆದತ್ ಡಾಲ್ನಿಹೆ ಸವೆರೆ ಉಠ ಯಾದ ಫಿರ್ ಫಿರ್ಜಬ್ ಪಕ್ಕೆ ಹೋ ಜಾಯಂಗೇ ತೋ ಚಲತೆ ಫಿರ್ತೆ ಯಾದರಹೇಗಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪು ಮಾಡುವ ಅಭ್ಯಾಸ ನಿಮ್ಮಲ್ಲಿ ಹಾಕ್ಕೊಳ್ಬೇಕು ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪು ಮಾಡುವ ಅಭ್ಯಾಸ ಪಕ್ಕ ಆಗಿಬಿಟ್ಟರೆ ನೀವು ಇಡೀ ದಿನದಲ್ಲೂ ಸಹ ओढ़ाड़ता नड़दाड़ता बाबोर्ना नेपड़बहदो मधुर मन ना नैनपुमाड़बहदो हमको पहले सतो प्रधान फिर सतो तमो में आना है इसमें कोई संशय उठ नहीं सकता मूंझने की बात ही नहीं पवित्र रहना है देवताओं का भोजन भी कितना पवित्र होता है तो हमको भी बहुत परहेज में रहना चाहिए इसमें पूछने की बात भी नहीं रहती नावेलू सतो प्रधान आगे नर सतो रजो तमो गुणली अंश इंशमात्र संशय बरबार पुनः सतो प्रधान आगली ना पवित्र आगे देवते समान पवित्र भोजनवान स्वीको ऊटा पानी बे पथ्य माड़ो बुद्धि समझती है एक तो विकार सबसे खराब है दूसरा शराब कबाब नहीं पीना है बाकी लहसुन प्याज आदि की और पतीत के भोजन की दिक्कत पड़ती बाप समझाते हैं पवित्र भोजन तो कहीं मिलेगा नहीं सिवाय ब्राह्मणों के बाप की याद में रहना पड़े जितना तुम याद में रहेंगे पावन बनेंगे बुद्धि से समझना होता है हम अपने को किस युक्ति से बचाते रहे बुद्धि से काम लेना है बाढ़ तरें मुदलने ई काम विकारा ಬಹಳ ಕೆಟ್ಟದ್ದಾಗಿದೆ ಎರಡನೇದು ಹೆಂಡ ಕುಡಿಯೋದು ಮಾಂಸ ತಿನ್ನೋದು ಎರಡನೇ ಪಾಪ ಆಗಿದೆ ಮೂರನೇದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನುವುದು ಪತೀತರು ಮಾಡಿದ ಅಡಿಗೆಯನ್ನು ಊಟ ಮಾಡೋದು ಇವೆಲ್ಲ ನಮಗೆ ನಿಷಿದ್ಧ ಆಗಿದೆ ಆದ್ದರಿಂದ ಬಾಬಾ ಹೇಳ್ತಾರೆ ಪವಿತ್ರರು ಮಾಡಿರುವಂಥ ಅಡುಗೆಯನ್ನು ಸ್ವೀಕಾರ ಮಾಡಿ ಅಂಥ ಪವಿತ್ರ ಭೋಜನ ಸಿಗುವುದು ಬಹಳ ಕಷ್ಟ ಆದರೂ ಸಹ ನೀವು ಒಂದಿಲ್ಲ ಒಂದು ರೀತಿಯ ಉಪಾಯದಿಂದ ಯುಕ್ತಿಯಿಂದ ನಿಮ್ಮ ಆಹಾರದ ನಿಯಮಗಳನ್ನು ಪಾಲಿಸಿರಿ ಗೃಹಸ್ಥ ವ್ಯವಹಾರ ಮೇ ಬಿ ರಹನಾಯ್ ಲೌಕಿಕ ಸೇ ಬಿ ರಿಶ್ತಾ ರಖನಾಯ್ ಉನೋಂಕಾ ಬಿ ಕಲ್ಯಾಣ್ ಕರ್ನಾಯ್ ಮುನೋಂಕೋಬಿ ಯಹ ಬಾತೆ ಸುನಾನಿ ಬಾಬಾ ಹೇಳ್ತಾರೆ ಗೃಹಸ್ಥ ವ್ಯವಹಾರದಲ್ಲೂ ಇರಬೇಕು ಲೌಕಿಕ ಪರಿವಾರದ ಜೊತೆಗೆ ಸಂಬಂಧನೂ ನಿಭಾಯಿಸಬೇಕು ಅವರ ಕಲ್ಯಾಣನೂ ಮಾಡಬೇಕು ಆದರೆ ಅವರಿಗೆ ನಮ್ಮ ನಿಯಮಗಳ ಬಗ್ಗೆ ಪ್ರೀತಿಯಿಂದ ತಿಳಿಸಬೇಕು ಹೇಳಬೇಕು ನೀವು ಪವಿತ್ರ ಆಗ್ರಿ पवित्र आगदे होदरे शिक्षे अनुभवस बेगतदे पदवियों सहा कड़को बेगत पवित्र नहीं बने तो सजाए बहुत खाएंगे पदवी भ्रष्ट हो जाएगा माला पास विथ ऑनर की बनी हुई है अभी सबके कयामत का समय सब के पापों का हिसाब किताब चुकतू होना ಯಾರು ಪಾಸ್ ವಿತ್ ಆನರ್ ಆಗ್ತಾರೆ ಅವರೇ ಮಾಲೆಯ ಮಣಿಗಳಾಗಿ ಬರ್ತಾರೆ ಈಗ ವಿನಾಶದ ಸಮಯ ಬಂದಿದೆ ಎಲ್ಲರ ಪಾಪದ ಲೆಕ್ಕಾಚಾರ ಸ್ವಚ್ಛ ಆಗಬೇಕು ಲೆಕ್ಕಾಚಾರ ತೀರಿಸಿಯೇ ಮನೆಗೆ ಹೋಗಬೇಕಾಗ್ತದೆ ಬಾಬಾನೇ ಸಂಜಾಯ ಹೇ ಯಾದಸೆ ವಿಕರ್ಮ ಭಸ್ಮ ಹೋಗಿ ಇಸ್ಮೆ ಮೆಹನತೆ ಜ್ಞಾನ ತೋ ಬಡ ಸಹಜೇ ಸಾರಾ ಡ್ರಾಮಾ ಅವ್ರ ಝಾಡ್ ಬುದ್ಧಿ ಮೇ ಆ ಹೇಳ್ತಾರೆ ನೆನಪಿನಿಂದ ವಿಕರ್ಮಗಳು ಭಸ್ಮ ಆಗ್ತವೆ ಆ ನೆನಪು ಮಾಡುವ ವಿಷಯದಲ್ಲಿನೇ ಪರಿಶ್ರಮ ಇದೆ ಜ್ಞಾನ ಕೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಬಹಳ ಸಹಜ ಇದೆ इडी नाटक मत कल्प वृक्षद ज्ञान नम्बियली दे अब नाटक पूरा होता है घर जाना है पुराना शरीर छोड़ सबको वापस जाना है यह पक्का रखना ऐसे याद करते करते शरीर छूट जाएगा और तुम आत्माए चली जाएगी है बहुत सा ತುಮ್ ಸಣ್ಣ ಸುಂತೇಹೋ ಔರ್ ಬಚ್ಚೆ ಟೇಪ್ಸೆ ಸುನೆಂಗೇ ಏಕದಿನ ಟೆಲಿವಿಷನ್ ಪರ್ ಬಿ ಜ್ಞಾನ ಸುನೆಂಗೇ ವಾ ದೇಖೆಂಗೇ ಜರು ಬಾಬಾ ಹೇಳ್ತಾರೆ ಮಧುಬನದಲ್ಲಿ ಇರುವಂಥವರು ಸಣ್ಣದಲ್ಲಿ ಮುರಳಿಯನ್ನು ಕೇಳ್ತೀರಿ ಉಳಿದ ಮಕ್ಕಳು ಟೇಪ್ ರೆಕಾರ್ಡರ್ ಮೂಲಕ ಮುರಳಿ ಕೇಳ್ತಾರೆ ಮುಂದೆ ಟೆಲಿವಿಷನ್ ಮೂಲಕನೂ ನೀವು ಈ ಮುರಳಿಯನ್ನು ಕೇಳೋರಿದ್ದೀರಿ ಜ್ಞಾನ ಕೇಳೋರಿದ್ದೀರಿ ಮಧುಬನದ ಎಲ್ಲ ದೃಶ್ಯಗಳನ್ನು ನೋಡೋರಿದ್ದೆ ಸಬ್ ಕುಚ್ ಹೋಗ ಪಿಛಾಡಿ ವಾಲೂಮ್ ಕೇಳಿಯೇತೋ ಅವ್ರು ಹೀ ಸಹಜ ಹೋಜಾಯಾಗ ನೋಡಿ ಈಗ ಅಂಥ ಸಮಯ ಬಂದಿದೆ ಯೂಟ್ಯೂಬ್ನಲ್ಲಿ ನಮಗೆ ಮುರಳಿನೂ ಸಿಗ್ತದೆ ಕ್ಲಾಸ್ಗಳು ಸಿಗ್ತವೆ ಟಿ ವಿ ಆನ್ ಮಾಡಿದರೆ ಬಾಬನ ಜ್ಞಾನ ಸಿಗ್ತದೆ ಇದು ಬಾಬಾ ಸಾಕಾರದಲ್ಲಿ ಇದ್ದಾಗ ನುಡಿಸಿದ ಮುರಳಿ ಆ ಮುರಳಿಯಲ್ಲಿ ಬಾಬಾ ಏನೆಲ್ಲ ಹೇಳಿದ್ದಾರೆಯೋ ಅದು ಈಗ ವರ್ತಮಾನ ಸಮಯದಲ್ಲಿ ನಡೀತಾ ಇದೆ ಕೊನೆ ಕೊನೆಗೆ ಬರುವಂಥ ಮಕ್ಕಳಿಗೆ ಪುರುಷಾರ್ಥ ಮಾಡುವುದು ಇನ್ನೂ ಸಹಜ ಆಗ್ತದೆ ಅಂತ ಹೇಳ್ತಾರೆ ಬಾ ಹಿಮ್ಮೆ ಬಚ್ಚೆ ಮದದ್ದೇ ಬಾ ಯಹ ಪ್ರಬಂಧ ಭೀ ಹೋಜಾ ಸರ್ವಿಸ್ಕರಣವಾಲೆ ಭೀ ಅಚ್ಚೆ ಹೋಗೇ ತೋ ಬಚ್ಚ ಉನ್ನತಿಕ್ಕೆ ಲೇ ಸಬಂಧ ಅಚ್ಚಾ ಹೋಜಾ ಮುಂದೆ ಬರುವಂಥ ಸೇವಾಧಾರಿ ಮಕ್ಕಳ ಸಲುವಾಗಿ ಬಾಬಾ ಒಳ್ಳೊಳ್ಳೆ ವ್ಯವಸ್ಥೆಯನ್ನು ಮಧುಬನದಲ್ಲಿ ಮಾಡೋರಿದ್ದಾರೆ ಮಕ್ಕಳ ಉನ್ನತಿಗಾಗಿಯೇ ಈ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗ್ತದೆ ಮುಸಲ್ಮಾನ್ ಲೋಗ ಭೀ ಸವೇರೆ ಸವೆರೆ ಫೇರಿ ಪಹಂತೆ ಅವ್ರು ಸಬ್ಕೋ ಜಗಾತೆ ಉಠಕರ್ ಅಲ್ಲಾಹೋ ಯಾದ ಸಮಯ ಸೋನೆ ಕಾ ನಹಿ ವಾಸ್ತವಮೆ ಯಹ ಕಿ ಬಾತ್ರೆ ಮುಸಲ್ಮಾನರು ಸಹ ಬೆಳಗ್ಗೆ ಬೆಳಗ್ಗೆ ಪ್ರಭಾತ ಫೇರಿ ಮಾಡಿ ಎಲ್ಲರನ್ನೂ ಎಬ್ಬಿಸ್ತಾರೆ ಎದ್ದು ಅಲ್ಲಾಹ ಅಥವಾ ಪರಮಾತ್ಮನನ್ನು ನೆನಪು ಮಾಡಿ ಇದು ಮಲಗುವ ಸಮಯ ಅಲ್ಲ ನೆನಪು ಮಾಡುವ ಸಮಯ ಆಗಿದೆ ಅಂತ ಕೂಗಿ ಕೂಗಿ ಹೇಳ್ತಾರೆ ಇದೆಲ್ಲವೂ ಸಹ ಸಂಗಮ ಯುಗದ विचार आगे अल्लाह को याद करो क्योंकि तुमको बहिष्त की बादशाही मिलती बहिश्त को फूलों का बगीचा कहा जाता है वह तो ऐसे ही गाते बाबा हेतर एस्टेष्टो आ अल्लाह नेनपति निमगे स्वर्गद राज्य प्राप्ति आगे स्वर्ग अंदर हूव ತೋಟ ಆ ಹೂವಿನ ತೋಟಕ್ಕೆ ನೀವು ಹೋಗೋರಿದ್ದೀರಿ ತುಂಬ ಪ್ರಾಕ್ಟಿಕಲ್ ಮೇ ಬಾಪಕೋ ಯಾದ ಕರ್ನೆ ಸೇ ದೇವತಾ ಬನ್ ರೇ ಯ ಸವೆರೆ ಕಾ ಅಭ್ಯಾಸ ಅಚ್ಚಾ ಅಚ್ಚಾಯ ನೀವು ಈಗ ಪ್ರತ್ಯಕ್ಷವಾಗಿ ತಂದೆಯನ್ನ ನೆನಪು ಮಾಡಿ ದೇವತಾ ಆಗ್ತಾ ಇದ್ದೀರಿ ಹೂವಿನ ತೋಟಕ್ಕೆ ಹೋಗ್ತಾ ಇದ್ದೀರಿ ಬೆಳಗ್ಗೆ ಬೆಳಗ್ಗೆ ಎದ್ದು ನೆನಪು ಮಾಡುವ ಅಭ್ಯಾಸ ಬಹಳ ಒಳ್ಳೆಯ ಅಭ್ಯಾಸ ಆಗಿದೆ ಸವೆರೇಕಾ ವಾಯುಮಂಡಲ್ ಬಹುತ್ ಬಹುತಾಯ ಬಾರ ಕೆ ಬಾದ್ ಸವೆರಾ ಶುರು ಹೋತಾಯ ಪ್ರಭಾತಕ ಟೈಮ್ ದೋ ತೀನ್ ಬಜೆಕೋ ಕಹ ಜ ಹನ್ನೆರಡು ಗಂಟೆಯ ನಂತರ ಎರಡನೇ ದಿನದ ಪ್ರಾರಂಭ ಆಗ್ತದೆ ಅದರಲ್ಲಿಯೂ ಒಳ್ಳೆಯ ಸಮಯ ಪ್ರಭಾತದ ಸಮಯ ಅಂದರೆ ಎರಡು ಗಂಟೆಯಿಂದ ಪ್ರಾರಂಭವಾಗ್ತದೆ ಎರಡು ಅಥವಾ ಮೂರು ಗಂಟೆಯಿಂದ ಅಮೃತ ವೇಳೆ ಪ್ರಾರಂಭವಾಗ್ತದೆ ಸವೆರೆ ಉಠ ಶಾಂತಿಧಾಮ್ ಅವ್ರ ಕೋ ಯಾದ ಕರ್ನಾ ಅದಕ್ಕಾಗಿ ನೀವು ಮಕ್ಕಳು ಬೆಳಗ್ಗೆ ಬೆಳಗ್ಗೆ ಎದ್ದು ಶಾಂತಿಧಾಮ ಮತ್ತು ಸುಖಧಾಮವನ್ನು नेनपो माड़को अच्छा मीठे मीठे सिकी लधे बच्चों प्रति मात पिता बाप दादा का याद प्यार गुड मॉर्निंग रूहानी बाप की रूहानी बच्चों को नमस्ते धारणा के लिए मुख्य सार बाप की याद में रह पवित्र शुद्ध भोजन खाना है ಅಶುದ್ಧಿಸೆ ಬಹುತ್ ಪರಹೇಜ್ ರಕ್ನಿಹೇ ಮಮ್ಮಾ ಬಾಬಾ ಕೋ ಫಾಲೋಕರ್ ಪವಿತ್ರ ಬನೇಕಾ ಪುರುಷಾರ್ಥ ಕರ್ನಾಹೇ ತಂದೆಯ ನೆನಪಿನಲ್ಲಿ ಇದ್ದು ಪವಿತ್ರ ಹಾಗೂ ಶುದ್ಧವಾದ ಭೋಜನವನ್ನೇ ಸ್ವೀಕಾರ ಮಾಡಬೇಕು ಅಶುದ್ಧಿಯಿಂದ ಬಹಳ ಬಹಳ ದೂರ ಇರಬೇಕೋ ಪಥ್ಯ ಮಾಡಬೇಕು मम्मा बाबारवर अनुकरणे माडी पवित्र पुषार सवेरे सवेरे उठ स्वीट बाप को और स्वीट राजधानी को याद करना है इस कयामत के समय में बाप की याद से ही सब हिसाब किताब ಮತ್ತು ಕರ್ನೇಹಿ ಬೆಳಗ್ಗೆ ಬೆಳಗ್ಗೆ ಎದ್ದು ಮಧುರವಾದ ತಂದೆ ಮಧುರವಾದ ಮನೆ ಮತ್ತು ಮಧುರವಾದ ರಾಜಧಾನಿಯನ್ನು ನೆನಪು ಮಾಡಬೇಕು ಈ ವಿನಾಶದ ಸಮಯದಲ್ಲಿ ತಂದೆಯ ನೆನಪಿನಿಂದ ನಮ್ಮ ಎಲ್ಲ ಲೆಕ್ಕಾಚಾರಗಳನ್ನು ತೀರಿಸಿಕೊಳ್ಳಬೇಕು ಸ್ವಚ್ಛ ಮಾಡಿಕೊಳ್ಳಬೇಕು ವರದ ಅಪ್ನಿ ನಿಶ್ಚಿಂತ ಸ್ಥಿತಿ ದ್ವಾರ ಶ್ರೇಷ್ಠ ಟಚಿಂಗ್ ಕೆ ಆಧಾರ್ ಪರ್ ಕಾರ್ಯಕರ್ಣೆವಾಲೆ ಸಫಲತಾಮೂರ್ತ ಭವ ತಮ್ಮ ನಿಶ್ಚಿಂತ ಸ್ಥಿತಿಯಿಂದ ಭಗವಂತನ ಶ್ರೇಷ್ಠ ಪ್ರೇರಣೆಯನ್ನು ಪಡೆದು ಆ ಪ್ರೇರಣೆಯ ಆಧಾರದಿಂದ ಕಾರ್ಯ ಮಾಡುವಂತಹ सफलता मूर्ति भव। कोई भी कार्य करते सदा स्मृति में रहे कि बड़ा बाबा बैठा है तो स्थिति सदा निश्चिंत रहेगी इस निश्चिंत स्थिति में रहना भी सबसे बड़ी बादशाही आजकल सब फिक्र के बादशाह हैं और आप बेफिक्र बादशाह जो फिक्र करने वाले होते हैं उन्हें कभी भी सफलता नहीं मिलती क्योंकि वह फिक्र में ही समय और शक्ति को व्यर्थ गवा देते जिस काम के लिए फिक्र करते वह काम बिगाड़ देते लेकिन आप निश्चिंत रहते हो ಇಸಲಿಯೇ ಸಮಯ ಪರ್ ಶ್ರೇಷ್ಠ ಟಚಿಂಗ್ ಹೋತೀಯೇ ಅವ್ರ ಸೇವಾವೊಮ್ಮೆ ಸಫಲತಾ ಮಿಲ್ ಜಾತೀಹೇ ಯಾವುದೇ ಒಂದು ಕಾರ್ಯ ಮಾಡುವಾಗ ನೆನಪಿರಲಿ ನನ್ನ ಜೊತೆಗೆ ದೊಡ್ಡ ತಂದೆ ಇದ್ದಾರೆ ಆಗ ಸ್ಥಿತಿ ನಿಶ್ಚಿಂತ ಆಗುವುದು ನಿಶ್ಚಿಂತ ಸ್ಥಿತಿಯಲ್ಲಿ ಇರುವುದು ಸಹ ಒಂದು ದೊಡ್ಡ ರಾಜ್ಯ ಭಾಗ್ಯ ಆಗಿದೆ ಇಂದಿನ ಸಮಯದಲ್ಲಿ ಎಲ್ಲರೂ ಚಿಂತೆಯ ಚಕ್ರವರ್ತಿಗಳು ಆಗಿದ್ದಾರೆ ಆದರೆ ನೀವು ಮಕ್ಕಳು ನಿಶ್ಚಿಂತ ಚಕ್ರವರ್ತಿಗಳು ಆಗಿದ್ದೀರಿ ಯಾರು ಚಿಂತೆ ಮಾಡ್ತಾರೆ ಅವರಿಗೆ ಸಫಲತೆ ಸಿಗೋದಿಲ್ಲ ಯಾಕೆ ಅಂದರೆ ಅವರು ಚಿಂತೆಯಲ್ಲಿಯೇ ತಮ್ಮ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥವಾಗಿ ಕಳೀತಾರೆ ಯಾವ ಕೆಲಸಕ್ಕಾಗಿ ಚಿಂತೆ ಮಾಡ್ತಾರೆಯೋ ಆ ಚಿಂತೆಯಿಂದನೇ ಆ ಕೆಲಸ ಹೋಗ್ತದೆ ಆದರೆ ನೀವು ಮಕ್ಕಳು ನಿಶ್ಚಿಂತ ಆಗಿ ಇದ್ದು ಸಮಯಕ್ಕೆ ಸರಿಯಾಗಿ ತಂದೆಯಿಂದ ಪ್ರೇರಣೆಯನ್ನು ಪಡ್ಕೊಳ್ತೀರಿ ತಂದೆ ನಿಮಗೆ ಟಚಿಂಗ್ ಮಾಡ್ತಾರೆ ಅದರ ಆಧಾರದಿಂದ ಕೆಲಸ ಮಾಡಿದಾಗ ನಿಮಗೆ ಸೇವೆಯಲ್ಲಿ ಸಫಲತೆ ಸಿಕ್ತದೆ ಶ್ಲೋಗನ್ ಸ್ವರೂಪ ಆತ್ಮ ವಹೆ ಜಿಸ್ಕಾ ಹರ್ ಸಂಕಲ್ಪ ಹರ್ ಸೆಕೆಂಡ್ ಸಮರ್ಥ ಸ್ವರೂಪ ಆತ್ಮ ಯಾರೆಂದರೆ ಯಾರ ಒಂದೊಂದು ಸಂಕಲ್ಪ ಒಂದೊಂದು ಸೆಕೆಂಡು ಕೂಡ ಸಮರ್ಥ ಕಾರ್ಯಕ್ಕಾಗಿ ಉಪಯೋಗ ಆಗ್ತದೆ ಯಾರ ಒಂದೊಂದು ಸಂಕಲ್ಪ ಮತ್ತು ಕ್ಷಣವೂ ಸಹ ಸಮರ್ಥ ಆಗಿರ್ತದೆಯೋ ಅವರೇ ಜ್ಞಾನ ಸ್ವರೂಪ ಆತ್ಮ ಆಗಿರುತ್ತಾರೆ ಅಚ್ಚ ಓಂ ಶಾಂತಿ